ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಾಲೆ ಅಟ್ಟಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಅಲ್ಲಿ ಕೆಲಸ ನಿರ್ವಹಿಸುವಂಥ ಶ್ರೀ ಮುರಳೀಧರ ರಾವ್ ಕುಲಕರ್ಣಿ ಮತ್ತು ದೈಹಿಕ ಶಿಕ್ಷಕರಂಥ ಚೆನ್ನಪ್ಪ ರಾಠೋಡು, ಶ್ರೀ ಲಿಂಗಪ್ಪ ಪೂಜಾರು ಮತ್ತು ಕೇಶವ ಕುಮಾರ್ ಮತ್ತು ಅಬ್ದುಲ್ ಅಜೀಜ್ ಶಿಕ್ಷಕರನ್ನು 4 ಜನ ಶಿಕ್ಷಕರನ್ನು ಈಗ ಅಮಾನತು ಮಾಡ್ತಾ ಇದ್ದೀವಿ. ಶ್ರೀ ಮುರಳೀಧರವನ್ನು ಅಮಾನತಿಗೆ ನಾವು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಂದ ನಾವು ಅವ್ರನ್ನ ಡಾಕ್ಟರ್ ಮಾಡ್ತೇವೆ. ಸರ್, ಆಮೇಲೆ ಗೊತ್ತಿತ್ತಲ್ಲ ಅವ್ರ ಜೊತೆ ಹಿಂಗೆ ಆದಮೇಲೆ ನೀವು ಕಮ್ಯುನಿಕೇಷನ್ ಮಾಡಿದ್ರ ಸರ್? ಅದೇ ಆ ಶಿಕ್ಷಕರ ಜೊತೆ ಕಮ್ಯುನಿಕೇಷನ್ ಮಾಡಿದ್ರ ಕರೆ ಮೂಲಕ ಇಲ್ಲ ಅಥವಾ ನಿಮಗೆ ಏನಾದರೂ ಅವ್ರು ಭೇಟಿ ಆಗಿದ್ರ? ನಿಮಗೆ ಏನನ್ಸುತ್ತೆ ಸರ್, ಈ ಅವಧಿ ಶಾಲಾ ಅವಧಿಯಲ್ಲಿ ಶಿಕ್ಷಕರು ಆ ರೀತಿ ಮಾಡಬಾರ್ದು? ನಾವು ಇಲಾಖೆ ಮುಂದೆ ವಿಚಾರಣೆ ಮಾಡ್ತಾ ಇದ್ವಿ. ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರಲ್ಲ, ಅವರಿಗೆ ಮೇಲಾಧಿಕಾರಿಗಳ ಭಯ ಇಲ್ವಾ ಅಂತ? ಇಲ್ಲ, ಭಯ ಇದೆ. ಎಲ್ಲ ಇಡೀ ಎಲ್ಲ ಈಗ ಆ ರೀತಿಯನ್ನೇ ನಾವು ಶಿಕ್ಷಣ ಕ್ರಮ ತೆಗೆದುಕೊಳ್ತಾ ಇರೋದು. ಈಗ ಇಡೀ ನಮ್ಮ ವ್ಯವಸ್ಥೆಯಲ್ಲಿ ಭಾಳಷ್ಟು ಸ್ಕೂಲ್ಸ್ ಇರ್ತವೆ, ಇಲ್ಲಿದೆ ಅಂತ ಏನು ಅವರು ಕರ್ತವ್ಯ ಲೋಪ ಮಾಡ್ತಾರೋ ಆಮೇಲೆ ನಿರ್ದಾಕ್ಷಿಣ್ಯ ಕ್ರಮ. ಸರ್, ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧ ವ್ಯವಸ್ಥೆ ಮತ್ತು ಇದನ್ನು ಹೊರತುಪಡಿಸಿ ಸಾಕಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಆ ಶಾಲೆಗಳಲ್ಲಿ ಶಿಕ್ಷಕರು ಮೊಬೈಲ್ಗಳಿಂದ ಟೈಮ್ ಪಾಸ್ ಮಾಡೋದು ಭಾಳ ಆಗಿದೆ. ಅವ್ರಿಗೆ ಎ ಬಿ ಸಿ ಡಿ ಬರೋದು ಇನ್ನೂ ಒಂದೇ ಎರಡು ಬರ್ತಿರಲ್ಲ, ಬಟ್ ಮೊಬೈಲ್ ಹಾವಳಿ ಅತಿ ಹೆಚ್ಚು ಶಿಕ್ಷಕಿಯರು ಅಥವಾ ಶಿಕ್ಷಕರು. ಇದ್ರ ಬಗ್ಗೆ ಇಲ್ಲ, ಶಿಕ್ಷಕರು ತರಗತಿ ಕೋಣೆಗಳಲ್ಲಿ ಇರ್ಬೋದು, ಕೆಲವೊಂದು ಅವರು ಮೊಬೈಲ್ ಈಗ ನಮ್ಮ ಪಾಠ ಕೇಳಿಸ್ತಾರೆ ಅವ್ರ ಮಕ್ಕಳಿಗೆ, ಮತ್ತು ಆನ್ಲೈನ್ ಮೀಟಿಂಗ್ನಲ್ಲಿ ಕೆಲವೊಬ್ಬರು ಭಾಗವಹಿಸುವಾಗ ಅದು ಮಾತ್ರ ಇಲಾಖೆಯಿಂದ ಕೆಲವೊಂದು ಸುತ್ತೋಲೆಗಳನ್ನು ಅವ್ರಿಗೆ ಹಾಕ್ತಾಯಿದ್ರು. ಆ ಟೈಮ್ ಬಿಟ್ಟು ಉಳ್ಕಿದ ಸಮಯಕ್ಕೆ ನಾವು ಎಲ್ಲ ಹೆಡ್ ಮಾಸ್ಟ್ರಿಗೆ ಒಂದು 2-3 ದಿವಸದಿಂದ ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಿದ್ರು. ತರಗತಿ ಕೋಣೆಗಳಲ್ಲಿ ತಮಗೇನಾದರೂ ಯಾವ ಮಕ್ಕಳಿಗೆ ಕೇಳಿಸ್ಕೊಂಡು ಬಂದಿದ್ದಾರೆ ಅದಕ್ಕೂ ಕ್ರಮ ವಹಿಸ್ತೀವಿ. ನಮಗೆ ಈಗ ನಾವು ಇರ್ತೀವಿ, ಉದಾಹರಣೆಗೆ ಇಮಿಡಿಯೇಟ್ ಹೋಗ್ತಾರೆ, ಅದು ಮೊಬೈಲನ್ನು ನಾವು ತರಗತಿ ಕೋಣೆಗಳಲ್ಲಿ ಯಾವುದು ಕಳಿಸ್ತಕ್ಕಂಥ ಅಂತ ಹೇಳಿದ್ರು. ಈಗ ತರಗತಿ ಕೋಣೆಗಳಿಗೆ ಏನಾದರೂ ರೇಡಿಯೋ ಅವಶ್ಯಕತೆ ಅಂದ್ರೆ ಅವರೇನಾದರೂ ಮೀಟಿಂಗ್ ಶೈಕ್ಷಣಿಕವಾಗಿ ಇವರೇನಾದರೂ ಜೂಮ್ ಮೀಟಿಂಗ್ ಮಾಡ್ತಾ ಇದ್ರೆ, ಸಿ ಆರ್ ಕೂಡ ಜೂಮ್ ಮೀಟಿಂಗ್ ಮಾಡ್ತಾ ಇರ್ತಾರೆ, ಅವ್ರು ಅಂತ ಜೂಮ್ ಮೀಟಿಂಗ್ ಮಾಡಿದ್ರೆ ಅವ್ರು ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ನಲ್ಲಿ ಅವ್ರು ಸಪ್ರೇಟ್ ಅಲ್ಲಿ ತರಗತಿ ಕೋಣೆಗಳಲ್ಲಿ ಕೂಡ ಅದನ್ನು ಬಳಸಲಿ ಸರ್, ಬಟ್ ಅದನ್ನ ಎನ್ಕ್ವೈರಿ ಮಾಡ್ತೀವಿ ನಮ್ಮ ಬಿಒರ್ ಮಾಡ್ತಾರೆ. ಈ ಹಿಂದೆ ಕಂಡು ಬಂದಿದೆ ಸರ್ ನೆಕ್ಸ್ಟ್ ಅಂತವಕ ಎಚ್ಚರಿಕೆ ಅಲ್ಲ, ಈಗಾಗಲೇ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ, ಯಾವುದೇ ಕಾರಣಕ್ಕೂ ತರಗತಿ ಕೋಣೆಗಳಲ್ಲಿ ಮಕ್ಕಳು ಎದುರಿಗೆ ಶಿಕ್ಷಕರು ಮೊಬೈಲ್ ಬಳಸುವುದಿಲ್ಲ. ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ರಾಯಚೂರು ಜಿಲ್ಲೆಯ ನಮ್ಮ ಪ್ರತಿನಿಧಿಯಾದ ಶ್ರೀನಿವಾಸ್, ಮಧುಶ್ರೀ ಹಟ್ಟಿ, ಚಿನ್ನದ ಗಣಿ.